ಹಲೋ, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನ್ಯೂಸ್ ಪಾಯಿಂಟ್ ಕನ್ನಡ. ವೀಕ್ಷಕರೇ, ಅಸ್ತಮಾ ರೋಗಿಗಳು ತಿನ್ನಬೇಕಾದಂತಹ ಆಹಾರಗಳು ಯಾವುದೆಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನ್ಯೂಸ್ ಪಾಯಿಂಟ್ ಕನ್ನಡನ ಇನ್ನು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದರೆ ಈ ಕೂಡಲೇ ವಿಡಿಯೋಗಳಿಗೆ ಕಾಣಿಸ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ಅಸ್ತಮಾ ಎನ್ನುವುದು ಬೇರೂರಿರುವಂತಹ ದೀರ್ಘಕಾಲೀನ ರೋಗ. ಅದು ಶ್ವಾಸನಾಳದ ಮೇಲೆಯೇ ಹೆಚ್ಚಾಗಿ ಪ್ರಭಾವ ಬೀರುತ್ತದೆ. ಹೀಗಾಗಿ ಅಸ್ತಮಾ ಕಾಯಿಲೆಯಿಂದ ಮುಕ್ತರಾಗಲು ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು ಅಂತ ನೋಡೋಣ, ಬನ್ನಿ. ವೀಕ್ಷಕರೇ, ವಿಟಮಿನ್ ಡಿ ಸಮೃದ್ಧ ಆಹಾರಗಳನ್ನು ಸೇವಿಸುವುದು ಅಸ್ತಮಾ ರೋಗಿಗಳಿಗೆ ಬಹಳ ಒಳ್ಳೆಯದು. ಅದರಲ್ಲಿ ಮೀನು, ಮೊಟ್ಟೆ ಮತ್ತು ಚೀಸ್ನಲ್ಲಿ ವಿಟಮಿನ್ ಡಿ ಅಂಶ ಸಮೃದ್ಧವಾಗಿರುತ್ತದೆ. ಹಾಗೆಯೇ ವಿಟಮಿನ್ ಎ ಹೊಂದಿರುವಂತಹ ಆಹಾರಗಳನ್ನು ಕೂಡ ಹೆಚ್ಚು ಹೆಚ್ಚಾಗಿ ಸೇವಿಸಬೇಕು. ಹಾಗೆಯೇ ಅಸ್ತಮದಿಂದ ಬಳಲುವಂತಹ ಮಕ್ಕಳಲ್ಲಿ ವಿಟಮಿನ್ ಎ ಕೊರತೆ ಇರುತ್ತದೆ. ಅದಕ್ಕಾಗಿ ವಿಟಮಿನ್ ಎ ಕೊರತೆಯಿಂದ ವಿವಿಧ ಶ್ವಾಸಕೋಶಗಳ ಕಾಯಿಲೆಗಳು ಕೂಡ ಕಂಡುಬರುತ್ತದೆ. ಇದರ ನಿವಾರಣೆಗಾಗಿ ಸಿಹಿಗೆಣಸು, ಬಸಳೆ, ಕುಂಬಳಕಾಯಿನಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಾಗಿರುವುದರಿಂದ ಇದನ್ನು ಹೆಚ್ಚು ಹೆಚ್ಚಾಗಿ ಸೇವಿಸ್ತಾ ಬರಬೇಕು. ಇಂತಹ ವಿಟಮಿನ್ ಅಂಶ ಹೆಚ್ಚಾಗಿರುವ ಆಹಾರವನ್ನು ಸೇವಿಸಿ ಅಸ್ತಮಾ ಕಾಯಿಲೆಯಿಂದ ಮುಕ್ತರಾಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ತಪ್ಪದೇ ನ್ಯೂಸ್ ಪಾಯಿಂಟ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.